ಈ ಒಂದು ಕ್ಷೇತ್ರದ ಮಹಿಮೆ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದ ಹೊನ್ನಾಳಿ ಜಾತಿ ಅವಳಿ ತಾಲೂಕಿನ ಮತದಾರರ ಆಶೀರ್ವಾದದಿಂದ 100 ಬಾರಿ ಶಾಸಕನಾಗಿದ್ದರೆ ಒಂದು ನಮ್ಮ ಪಕ್ಷದ ಮುಖಂಡರು ಮಾನ್ಯ ಯಡಿಯೂರಪ್ಪನ ಸದಾ ನನ್ನ ಜೀವನದಲ್ಲಿ ನೆನಪಾಡ್ಕೊಳ್ತೀನಿ. ಹೋರಾಟ ಅಂದರೆ ಯಡಿಯೂರಪ್ಪನವರು ಅವರ ಮುಖಾಂತರ ರಾಜಕೀಯ ಬದುಕನ್ನು ನಾನು ಕಂಡಿದ್ದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಅಂದರೆ ಮಂದಿರ ನಿರ್ಮಾಣ ಆಗಬೇಕಂತೇಳಿ ಅಂದು ನಾನು ರಾಜಕಾರಣಕ್ಕೆ ಧುಮುಕಿದವರು. ಅನೇಕ ಬಾರಿ ಹೇಳಿದ್ರೆ ನಾವು ಚಿಕ್ಕವರಿದ್ದಾಗ ಈ ಪವಿತ್ರವಾದ ಸ್ಥಳದಲ್ಲಿ ಇದು ಉದ್ದೇಶ ಅಲ್ಲ. ನಾನು ಪ್ರೌಢಶಾಲೆಯಲ್ಲಿ ಓದುವಾಗ ನನ್ನ ತಾಯಿ ನನ್ನ ಮಗ ಹೇಳ್ಕೊಂಡೆ ಅನೇಕ ಕೈ ನನಗೆ ಹೇಳಿದ್ದು ಸದಾ ನನ್ನ ಜೀವನದಲ್ಲಿ ಸ್ಫೂರ್ತಿ. ಅಂತ ತಾಯಿ ಆಶೀರ್ವಾದ ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹುಶಃ ತಾಯಿ ಹೇಳಿದಂತ ಮಾತು ನನ್ನ ಜೀವನದಲ್ಲಿ ನಾನೊಂದು ಸಂಕಲ್ಪ ಮಾಡಿದೆ. ವಿಧಾನಸೌಧ ಬೇರೆಯವರಿಗೆ ನಾನು ಹೊರಗಡೆ ಕಳಿಸ್ಕೊಳ್ತಿದ್ದೆ. ಒಂದು ದಿವಸ ನಾನು ವೀಕ್ಷಣೆ ಮಾಡೋಕ್ಕೆ ಹೊರಗಡೆ ಹೋಗಿದ್ದೆ. ಜಯಂತ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದರು, ಬೇರೆಯವರಿಗೆ ಪಾಸ್ ಕೊಡ್ತಿದ್ದೆ ನಾನು ಹೋಗ್ತಾ ಇದ್ದೆ. ಒಂದು ದಿವಸ ಸಂಕಲ್ಪ ಮಾಡಿದೆ ನಾನು ಶಾಸಕನಾಗಿ ವಿಧಾನಸೌಧ ಪ್ರವೇಶ ಮಾಡಬೇಕಂತೇಳಿ ಅಂದು ಸಂಕಲ್ಪ ಮಾಡಿದೆ. ನನ್ನ ತಂದೆ ನನ್ನ ಮಗ ಲಾಯರ್ ಆಗಬೇಕಂತ, ನನ್ನ ಕುಟುಂಬದ ಅನೇಕ ನನ್ನ ಸಹೋದರರು ಬೇರೆ ಬೇರೆ ಕ್ಷೇತ್ರದಲ್ಲಿ ಓದ್ತಾ ಇದ್ದೆ. ಆದರೆ ಈ ಕ್ಷೇತ್ರದ ಜನ ನನ್ನ ತಾಯಿಯ ಅಪೇಕ್ಷೆಯನ್ನು ಆಸೆಯನ್ನು ಈಡೇರಿಸಿದೆ. ಜೊತೆಗೆ ನಾನು ಲಾಯರ್ ಆಗಿದ್ದು ಶಾಸನವನ್ನು ರಚನೆ ಮಾಡ್ತಕ್ಕಂಥ ಒಂದು ಪವಿತ್ರವಾದ ಸೌಧ ಅದು. ಅನೇಕ ಶಾಸನಗಳನ್ನು ರೂಪಿಸ್ತಕ್ಕಂಥ ಕ್ಷೇತ್ರ, ಒಂದು ಕಡೆ ತಾಯಿ ಆಸೆಯನ್ನ ಕ್ಷೇತ್ರ ಜನ ಈಡೇರಿಸಿದ್ರು. ಅದೇ ರೀತಿ ನನ್ನ ತಂದೆಯ ಅಪೇಕ್ಷೆಯನ್ನು ಸಹ ಈಡೇರಿಸಿಕೊಂಡು ಕೆಲಸ ಮಾಡಿದೆ. ನಮ್ಮ ಆತ್ಮೀಯರ ವಿಜಯ ಅಂತ ಹೇಳಿ ನಾನು ಯಾವತ್ತೂ ಮಾಲೀಕನಲ್ಲ, ನಾನು ಸೇವಕನಾಗಿ ಅನೇಕರು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಕೈ ನುಗಿದು ಮತವನ್ನು ಕೇಳ್ತಾರೆ. ಚುನಾವಣೆ ಅಂತ ಮಾಲೀಕ ಆಗ್ತಾರೆ. ನಾನು ನನ್ನ ಜೀವನದಲ್ಲಿ ನನ್ನ ಜನ್ಮಭೂಮಿ ಕರ್ಮಭೂಮಿ ನಾನು ಯಾವತ್ತೂ ನನ್ನ ಮನಸ್ಸು ಕ್ಷೇತ್ರದ ಅಭಿವೃದ್ಧಿ ಕಡೆ ಮಿಡಿತಾ ಇರ್ತೇನೆ.